नमस्कार अमोघ वार्ते स्वागत नान शिवराज क्षण अपडेट्स नोड़ी श्री अग्नि बुनिराय स्वामी दूरी जयंत्योत्सव के आगमिसिद माजी सीएम यडियूरप्प तिगल समाज के बंपर कोडिगे नीडिद्दारे। ತುಮಕೂರಿನ ಗಾಜಿನ ಮನೆಯಲ್ಲಿ ನಡೆದ ಈ ಸಮಾರಂಭಕ್ಕೆ ಆಗಮಿಸಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಈ ಜಯಂತಿಗೆ ಬಹಳ ಸಂತೋಷದಿಂದ ಆಗಮಿಸಿದ್ದೇನೆ. ಈ ಸಮಾಜದ ಎಲ್ಲಾ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕು. ತಿಗಳ ಸಮಾಜದ ನಿಗಮ ಮಂಡಳಿಗೆ ಇವತ್ತೇ ಮುಖ್ಯಮಂತ್ರಿ ಹತ್ತಿರ ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ತುಮಕೂರು ಕಸಬಾ ಹೋಬಳಿಯಲ್ಲಿ 1 ಎಕರೆ 9 ಗುಂಟೆ ಅಗ್ನಿ ಬನ್ನಿರಾಯ ದೇವಸ್ಥಾನ ನಿರ್ಮಾಣಕ್ಕೆ ಸರ್ಕಾರಿ ಜಮೀನನ್ನ 100ಕ್ಕೆ 100 ಮಂಜೂರು ಮಾಡಿಸಿ ದೇವಸ್ಥಾನ ಕಟ್ಟಬೇಕಾದರೆ ಮೊದಲನೇ ಕಾಣಿಕೆಯಾಗಿ ನನ್ನ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಸಮಾರಂಭದಲ್ಲಿ ಘೋಷಿಸಿದರು. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್, ಸಂಸದ ಜಿಎಸ್ ಬಸವರಾಜ್, ಮಾಜಿ ಶಾಸಕ ಸುರೇಶ್ ಗೌಡ, ಮಾಜಿ ಸಚಿವ ಸೊಗಡು ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್, ತಿಗಳ ಸಮಾಜದ ಅಧ್ಯಕ್ಷ ಉದಯ್ ಸಿಂಗ್ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರು ತಂದೆ ತಾಯಂದಿರ ನಿರ್ಲಕ್ಷಣೆ ಮಾಡಿ ಪಾಲನೆ ಪೋಷಣೆ ಮಾಡುವುದನ್ನು ಬಿಟ್ಟು ನಾಯಿ ಪಾಲನೆ ಪೋಷಣೆ ಮಾಡುವತ್ತ ಜಗತ್ತು ಮಾರ್ಪಾಡು ಹೊಂದಿದೆ. ಹೀಗೆಂದು ಕೆರಗೋಡಿ ರಂಗಾಪುರ ಭೂ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಶ್ರೀ ಗುರು ಪ್ರದೇಶ ಕೇಂದ್ರ ಮಹಾಸ್ವಾಮೀಜಿಯವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಗೌರಗೊಂಡನಹಳ್ಳಿಯಲ್ಲಿ ಕುಪ್ಪೂರು ತಮ್ಮಡಿಹಳ್ಳಿ ವಿರಕ್ತ ಮಠದ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಅಭಿನವ ಸದನ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದರು. ಜಗತ್ತಿನಲ್ಲಿ ಅಶಾಂತಿ ಅಧರ್ಮ ತಾಂಡವಾಡುತ್ತಿದ್ದು ಒಂದು ಅಣುಬಾಂಬ್ ಹಾಕಿದರೆ ಇಡೀ ವಿಶ್ವವೇ ಸರ್ವನಾಶ ಆಗುತ್ತದೆ. ಅದರಂತೆ ಅಣುಬಾಂಬ್ ಅನ್ನು ಹಾಕಿದರೆ ಇಡೀ ವಿಶ್ವವೇ ಮನುಕುಲ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾವಂತರು ತಂದೆ ತಾಯಿ ನಿರ್ಲಕ್ಷ್ಯ ಮಾಡುತ್ತಿದ್ದು ವಿದ್ಯಾ ಜೊತೆಗೆ ಸಂಸ್ಕಾರ ಕೊರತೆಯಿಂದ ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮಠ ಮಾನ್ಯಗಳಿಗಿಂತ ಹೆತ್ತ ತಂದೆ ತಾಯಿಗಳೇ ದೇವರು. ತಂದೆ ತಾಯಿಯರನ್ನ ಅನಾಥಾಶ್ರಮಗಳಿಗೆ ಕಳುಹಿಸಿ ಮಠ ಮಾನ್ಯಗಳಿಗೆ ಬಂದು ಕಾಲಿಗೆ ಬೀಳುವುದು ಬಿಟ್ಟು ತಂದೆ ತಾಯಿಯರನ್ನ ಪತಿ ಜಾಗೃತೆಯಂತೆ ನೋಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯ ನಿಮಿತ್ತವಾಗಿ ಇವತ್ತು ಅಭಿನವ ಸದನವನ್ನ ಮಾಡಿದ್ದಾರೆ. ನೀವೆಲ್ಲರೂ ಸಹಕರಿಸಿ ಅವ್ರು ಮಾಡಿರ್ತಕ್ಕಂತ ಈ ಪುಣ್ಯಕ್ಕೆ ಇದನ್ನು ಅದನ್ನು ಅನುಭವಿಸಿ ಹೋಗ್ತಕ್ಕಂಥ ನಿಮಗೆ ಬಿಟ್ಟು ರೀತಿಯಲ್ಲಿ ನಮ್ಮ ಪುರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ಪುಣ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಇದು ಮಾರ್ಗ. ನಾವೆಲ್ಲ ಅನುಸರಿಸ್ಕೊಂಡು ಹೋಗೋಣ. ಭಾಳ ನೋವಾಗ್ತದೆ ಅಂತಂದರೆ ಇವತ್ತಿನ ಯುವ ಪೀಳಿಗೆ ನೀವೆಲ್ಲ ಯೋಚನೆ ಮಾಡಿ ಮಾಡಿದ್ದೀರೋ ಏನೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗಳಿಗೆ ಊಟ ಇಲ್ಲ, ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂತ ಇಲ್ಲ. ಅದರಲ್ಲೂ ನಮಗನ್ನಿಸ್ತಕ್ಕಂಥದ್ದು ವಿದ್ಯಾವಂತರ ಸಾಕ್ಷಿಯಾಗಿ ಈ ರೀತಿ ಆಗ್ತೀನೋ ಅಂತ. ವಿದ್ಯಾವಂತರು ಏನಾದ್ರು ವಿದ್ಯಾವಂತರಾಗಿ ಮಕ್ಕಳನ್ನ ಬೇರೆ ಕಳಿಸಿದ್ರು, ತಂದೆ ತಾಯಿಗಳೇ ಋಣಮುಕ್ತ ಇರ್ತದ್ರು, ಬೇರೆ ಇದು ಮಾಡೋದು ತಂದೆ ಮಕ್ಕಳು ಬಾಂಧವ್ಯನೇ ಬಿಟ್ಟು ಬೇರೆ ವ್ಯವಸ್ಥೆ ಮಾಡಿದಂಥದ್ದು. ಈ ಆಗಿರ್ತಕ್ಕಂಥ ವಾತಾವರಣ ತಿದ್ದುಪಡಿ ಮಾಡಬೇಕಾದ್ರೆ ಇವತ್ತು ನಿಜವಾಗೂ ಮಠಮಾನ್ಯಗಳು ಬೇಕು, ಗುರುಗಳು ಬೇಕು, ಹಿರಿಯರ ಉಪದೇಶ ಬೇಕು. ನೀವೆಲ್ಲರೂ ಅದನ್ನು ಕೇಳಬೇಕು. ನಮ್ಮ ಯುವಕರು ಇವತ್ತು ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತವನ್ನು ಬಿಟ್ಬಿಟ್ಟು ನಮ್ಮ ಸಂಸ್ಕೃತಿಯನ್ನು ಆಚರಣೆ ಮಾಡಿಕೊಂಡು ನಮ್ಮ ನಡೆ ನುಡಿ ಆಚಾರ ವಿಚಾರವನ್ನು ಮೈಗೂಡಿಸಿಕೊಂಡು
ಹೋಗ್ತಕ್ಕಂಥದ್ದಾಗಬೇಕು. ಆ ಹೋಗ್ತಕ್ಕಂಥ ಕೆಲಸಕ್ಕೆ ಇವತ್ತು ಪರಮ ಪೂಜ್ಯರು ಈ ಸದನವನ್ನು ಕಟ್ಟಿರ್ತಕ್ಕಂಥದ್ದು, ನಾವು ನೀವೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೋಣ, ಆ ಸಾರ್ಥಕತೆಯನ್ನು ಪಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರು ಇವತ್ತು ದಿವಸ ಇಲ್ಲಿ ಮುನ್ನ ಕರೆದು ಅದು ಕೆರವಳ್ಳಿ ಗಂಗಾಪುರ ಮಾಡಿದ್ವಿ ಅಷ್ಟೊಂದು ಭಕ್ತಿಯನ್ನು ಇಟ್ಕೊಂಡು ನಮ್ಮನ್ನು ಕರೆದು ಚೇಚ್ ನಮ್ಮನ್ನು ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಕೊಟ್ಟಿರತಕ್ಕಂಥ ನಿಜ ಈ ಒಳ್ಳೆಯ ಕರ್ಮ ಎಲ್ಲ ಒಳ್ಳೆಯದಾಗಿ ಎಲ್ಲರೂ ಮಠಮಾನಿಗಳ ಬಗ್ಗೆ ಗುರುಗಳ ಬಗ್ಗೆ ಗೌರವವನ್ನು ಇಟ್ಕೊಂಡು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನೀವು ಉಪಕಾರ ಮಾಡಿ ಪರೋಪಕಾರಂ ಶರೀರಂ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು ನಾವ್ಯಾರು ಓದ್ಕೊಳ್ಳಲ್ಲ, ಕೊಟ್ಟನಿಗೆ ಬಚ್ಚಿಟ್ಟರಿಗೆ ಕೊಟ್ಟು ತಾಕೆಟ್ಟಲ್ಲಿ ಬೇಡ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ ಷಡಕ್ಷರಿ, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ಲೋಕೇಶ್ವರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಧೈರ್ಯದಿಂದ ಎದುರಿಸಿ ಎಂದು ಡಿಡಿಪಿಯ ರೇವಣ ಸಿದ್ದಪ್ಪ ಮಧುಗಿರಿಯಲ್ಲಿ ಕರೆ ನೀಡಿದ್ದಾರೆ. ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಕೊರಟಗೆರೆ, ಸಿರಾ, ಪಾವಗಡ, ಮಧುಗಿರಿಯ 65 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಜಿಲ್ಲೆಯ 282 ಶಾಲೆಯ ಒಟ್ಟು 13,067 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಇವರಲ್ಲಿ 6,280 ಹೆಣ್ಣು, 6,787 ಗಂಡು ಮಕ್ಕಳು ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ಇಲಾಖೆಯ ವತಿಯಿಂದಲೇ ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗಿದ್ದು, ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಪರೀಕ್ಷಾ ಸಿಬ್ಬಂದಿಗಳಿಗೆ ಸೂಚನೆ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಮೂಲಕ ಪರೀಕ್ಷೆ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ಯಾಂಡಮಿಕ್ ಭಯ ಎಲ್ಲರಿಗೂ ಇತ್ತು, ನೀವೇನೇ ಹೇಳಿದ್ರು ನಾವು ಧೈರ್ಯವಾಗೆ ಬರ್ರಿ ಪರವಾಗಿಲ್ಲ ಅನ್ನಂಗಿರ್ಲಿಲ್ಲ. ಬಟ್ ಈಗ ಆ ಒಂದು ಸಮಸ್ಯೆ ಇಲ್ಲ, ಹಾಗಾಗಿ ನಮಗೆ ಎಸ್ ಎಲ್ ಸಿ ಬೋರ್ಡ್ನವರೇ ಮಾಸ್ಕ್ ಅನ್ನು ಕಳಿಸಿದ್ದಾರೆ, ಸ್ಯಾನಿಟೈಸ್ ಕಳಿಸಿದ್ದಾರೆ, ನಾವು ಯಾರನ್ನೂ ಕೇಳೋ ಆಗಿಲ್ಲ, ಏನಿಲ್ಲ. ಹಿಂದಿನ ವರ್ಷ ಏನು ಕೋವಿಡ್ ನಿಯಮ ಇದೆಯಾ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಡಿ ಎಚ್ ಒಗೆ ವ್ಯವಸ್ಥೆ ಮಾಡಿದ್ದಾರೆ, ಅಂದರೆ ಕರೆದು ಮೀಟಿಂಗ್ ಮಾಡಿದ್ದಾರೆ, ನಮ್ಮ ಟ್ರೆಜರಿ ಆಫೀಸರ್ಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ, ಎಸ್ ಪಿ ಅವರಿಗೆ ಕರೆದು ಮಾಡಿದ್ದಾರೆ. ನಮಗೆ ಪೊಲೀಸ್ ಸಿಬ್ಬಂದಿಯಿಂದ ಯಾವುದೇ ತೊಂದರೆ ಇಲ್ಲ, ಬೇಕಾದಷ್ಟು ಸಿಬ್ಬಂದಿಯನ್ನು ಒದಿಸ್ತಕ್ಕಂಥದ್ದು ಮಾಡ್ತಾರೆ. ಮತ್ತು ಪ್ಯಾರಾಮೆಡಿಕಲ್ದು ಡಾಕ್ಟ್ರುಗಳು ಕೂಡ ನಮಗೆ ಬೇಕಾದಂಥ ಅವ್ರನ್ನ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಅವ್ರನ್ನ ಕೊಡ್ತಾರೆ. ನಾವೇನು ಈ ಸರಿ ಅವರೇ ಥರ್ಮಲ್ ಸ್ಕ್ಯಾನರು ಸ್ಯಾನಿಟೈಸರ್ ತರ್ತಿದ್ರಿ, ಏನು ನಾವೇ ಕೊಡ್ತೀವಿ. ಹಾಗಾಗಿ ಯಾವ ತೊಂದರೆ ಇಲ್ಲ, ನಮಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ನಾವು ಹೇಳೋದೇನು ಅಂದರೆ ಹಿಂದಿನ ವರ್ಷ ಏನು ಕೊರೋನಾದ ಭಯ ಇತ್ತು ಈಗ ಅದಿಲ್ಲ, ಮಕ್ಕಳು ಫ್ರೀಯಾಗಿ ಬರೀ ಎಲ್ಲ ಓದಿದ್ದಾರೆ, ಎಲ್ಲ ನಮ್ಮ ಟೀಚರ್ಸು ಚೆನ್ನಾಗಿ ಪಾಠ ಮಾಡಿದ್ರು. ಇಲ್ಲೂ ಇಲ್ಲ, ಇವತ್ತು ನಾನು ದಾಸರಳ್ಳಿ ಹೋಗಿ ಬಂದೆ, ನಾನು ಇಲ್ಲಿ ಶಿರಾದ್ದು ಒಂದು 25 ಲಕ್ಷದ್ದು ತುಂಬ ಒಳ್ಳೆ ಬಿಲ್ಡಿಂಗ್ ಕಟ್ಸಿದ್ದಾರೆ ಆ ಊರಿನ ಗ್ರಾಮಸ್ಥರು. ಸರ್ಕಲ್ ಇನ್ಸ್ಪೆಕ್ಟ್ರು ತುಮಕೂರಿನಲ್ಲಿ ಶ್ರೀನಿವಾಸ್ ಅಂತ ಇದ್ದಾರೆ ಅಂತ ನೋಡಿ, ಅವರು ಮಾಡಿದರು. ನಾನು ಅದಕ್ಕೆ ಹೋಗಿ ಬಂದೆ, ಎಲ್ಲ ಹೈಸ್ಕೂಲಲ್ಲೂ ನಮ್ಮಲ್ಲಿ ಕೆಲಸ ಆಗಿದೆ, ಯಾವ ತೊಂದರೆಯೂ ಇಲ್ಲ. ಶಿಕ್ಷಕರು ಮತ್ತು ಪೋಷಕರ ಸಹಕಾರದಿಂದ ಕಳೆದ ಬಾರಿ ರಾಜ್ಯದ ಫಲಿತಾಂಶ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ನಮ್ಮ ಶೈಕ್ಷಣಿಕ ಜಿಲ್ಲೆ ಪಡೆದಿತ್ತು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇನ್ನೂ ಉತ್ತಮವಾದ ಸ್ಥಾನ ಪಡೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹಗಳಿಲ್ಲವಾಗಿದೆ. ವಿದ್ಯಾರ್ಥಿಗಳಿಗೆ ವಿಷಯವಾರು ಪರೀಕ್ಷೆಗಳ ಬಗ್ಗೆ ತಮ್ಮ ಶಿಕ್ಷಕರು ಬಹುತೇಕವಾಗಿ ವಿಷಯಗಳನ್ನು ಸಂಪೂರ್ಣಗೊಳಿಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಜ್ಜುಗೊಳಿಸಿದ್ದು ಹೆಚ್ಚಿನ ಅಂಕಗಳನ್ನು ಗಳಿಸುವುದರ ಜೊತೆಗೆ ನಮ್ಮ ಜಿಲ್ಲೆಗೂ ಯಶಸ್ಸು ದೊರೆಯಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಿರಾಜ್ ಅಹಮದ್, ಮುಕ್ ಟಿವಿ, ಮಧುಗಿರಿ. ಕೋಲಾರದಲ್ಲಿ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸೈಕ್ಲಿಸ್ಟ್ಗಳೊಂದಿಗೆ ಸೈಕಲ್ ಟು ಫ್ರೀಡಂ ಅಭಿಯಾನದ ಅಂಗವಾಗಿ ಬೆಂಗಳೂರಿನ ವಿಧಾನಸೌಧದಿಂದ ಕೋಲಾರದವರೆಗೆ 75 ಕಿಲೋಮೀಟರ್ ಸೈಕ್ಲಾಥಾನ್ ಮೂಲಕ ಸಂಸದ ತೇಜಸ್ವಿ ಸೂರ್ಯ ಗಮನ ಸೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿದ ನಂತರ 5 ಗಂಟೆಗಳ ಅವಧಿಯಲ್ಲಿ ನಗರದ 450ಕ್ಕೂ ಅಧಿಕ ಉತ್ಸಾಹಿ ಸೈಕ್ಲಿಸ್ಟ್ಗಳೊಂದಿಗೆ ಆರಂಭಗೊಂಡ ಸೈಕ್ಲಥಾನ್ನಲ್ಲಿ ನರಸಾಪುರದಿಂದ ಜೊತೆಗೂಡಿದ ಕೋಲಾರ ಸಂಸದರಾದ ಎಸ್ ಮುನಿಸ್ವಾಮಿ ಸಾತ್ಸಾಹ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಕ್ರೀಡೆ ಮತ್ತು ಸದೃಢ ಆರೋಗ್ಯ ವೃದ್ಧಿಗೆ ಸಾಕಷ್ಟು ಉತ್ತೇಜನ ದೊರಕಿದ್ದು ವಿಶ್ವ ಯೋಗ ದಿನಾಚರಣೆ, ಫಿಟ್ ಇಂಡಿಯಾ ಅಭಿಯಾನ, ಒಲಿಂಪಿಕ್ಸ್ ಕ್ರೀಡೆಗಳನ್ನು ಒಳಗೊಂಡಂತೆ ಅನೇಕ ಉತ್ತೇಜನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೈಕಲ್ ಟು ಫ್ರೀಡಂನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯಕ್ಕೆ ಬೆಂಗಳೂರಿನ ಸೈಕ್ಲಿಂಗ್ ಸಮುದಾಯ ಜೊತೆಗೂಡಿದ್ದು ಅನುಕರಣೀಯ ಎಂದು ತಿಳಿಸಿದರು. ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಗುಡಿಬಂಡೆ ಪಟ್ಟಣದ ಶ್ರೀ ಗಾಯತ್ರಿ ಪ್ರಸಾದ ಭವನದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಚಿಂತಪಲ್ಲಿ ಕೃಷ್ಣಮೂರ್ತಿ ಸಂಗೀತ ಅಕಾಡೆಮಿ ವತಿಯಿಂದ 6ನೇ ಸಂಗೀತ ವಾರ್ಷಿಕೋತ್ಸವ ಹಾಗೂ ವಿದ್ವಾನ್ ಚಿಂತಪಲ್ಲಿ ಕೃಷ್ಣಮೂರ್ತಿ ಜನ್ಮಶತಮಾನೋತ್ಸವದ 2 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ 2 ದಿನಗಳ ಕಾಲ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಕರ್ನಾಟಕ ಸಂಗೀತ ವಿದ್ವಾಂಸರು ಪ್ರೇಕ್ಷಕರನ್ನ ಸಂಗೀತ ಸುದ್ದಿಯಲ್ಲಿ ತೇಲಾಡಿಸಿದರು.
ಗೌರಿಬಿದನೂರು ತಾಲೂಕಿನ ಚಿಂತಪಲ್ಲಿಯ ಕೃಷ್ಣಮೂರ್ತಿ ಕುಟುಂಬದವರು ಕರ್ನಾಟಕ ಸಂಗೀತಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಈ ಕುಟುಂಬದಿಂದ ಸಂಗೀತ ಕಲಿತು ವಿದ್ವಾಂಸರಾದವರ ಸಂಖ್ಯೆ ಅಗಣ್ಯ. ಬೆಂಗಳೂರಿನ ಮಲ್ಲೇಶ್ವರಂನ ಒಂದು ರಸ್ತೆಗೆ ಚಿಂತಪಲ್ಲಿ ಕೃಷ್ಣಮೂರ್ತಿರವರ ಹೆಸರನ್ನು ಕೂಡ ಇಡಲಾಗಿದೆ. ಈ ಕುರಿತಾಗಿ ಮಾತನಾಡಿದ ಕೃಷ್ಣಮೂರ್ತಿ, ಸಂಗೀತ ಅಕಾಡೆಮಿಯ ಮುಖ್ಯಸ್ಥ ಶರತ್ ಶರ್ಮಾ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ತಮ್ಮ ಕುಟುಂಬದವರು ಹಾಗೂ ಇತರೆ ಸಂಗೀತಗಾರರಿಗೆ ವೇದಿಕೆ ಕಲ್ಪಿಸಲಾಗಿದೆ. ಸಂಗೀತ ಕ್ಷೇತ್ರದ ಹಲವು ಸಾಧಕರನ್ನು ಸನ್ಮಾನಿಸಲಾಗಿದೆ. ಅಕಾಡೆಮಿಯ ಸಂಸ್ಥಾಪಕರಾದ ಸುಬ್ಬ ಗಂಗಾರವರ ಆಶಯದಂತೆ ಇಲ್ಲಿನ ಮಕ್ಕಳಿಗೆ ಸಂಗೀತ ಹೇಳಿಕೊಡುವ ಕಾರ್ಯ ನಡೆಯುತ್ತಿದೆ. ಆ ಮಕ್ಕಳಿಗೂ ಇಂದು ತಮ್ಮ ಸಂಗೀತ ಗಾಯನಕ್ಕೆ ವೇದಿಕೆ ಕಲ್ಪಿಸಿದ್ದೇವೆ ಎಂದು ತಿಳಿಸಿದರು. ಇಂದು ನಾವು ಚಿಂತಲಪಲ್ಲಿ ಕೃಷ್ಣಮೂರ್ತಿ ಸಂಗೀತ ಅಕಾಡೆಮಿ ವತಿಯಿಂದ ವಿದ್ವಾನ್ ಶ್ರೀ ಚಿಂತಲಪಲ್ಲಿ ಕೃಷ್ಣಮೂರ್ತಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ಸಂಸ್ಥೆ 6ನೇ ವಾರ್ಷಿಕ ಸಂಗೀತ ಸಮ್ಮೇಳನದ ಆಚರಣೆಯನ್ನು ಮಾಡಿದ್ದೇವೆ. ನಿನ್ನೆ ಅಂದರೆ 26 ಮಾರ್ಚ್ 2022 ಹಾಗೂ ಇಂದು 27 ಮಾರ್ಚ್ 2022 ಎರಡೂ ದಿವಸ ಸಂಪೂರ್ಣ ಬೆಳಗ್ಗೆ 9ರಿಂದ ರಾತ್ರಿ 9:30ರವರೆಗೆ ಸಂಗೀತ ಸುದೆಯ ಮೂಲಕ ನಾವು ಸಂಗೀತ ಕ್ಷೇತ್ರದ ಸೇವೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಾಡಿನ ಖ್ಯಾತನಾಮ ಸಂಗೀತ ದಿಗ್ಗಜರುಗಳಿಗೆ ಅವರ ಸಾಧನೆಗಾಗಿ ನಾದೋಪಾಸನಾಚಾರ್ಯ, ವೇದೋಪಾಸನಾಚಾರ್ಯ, ಕಲಾಕೌಸ್ತುಭ, ಕಲಾಕುಸುಮ ಹಾಗೂ ಸೇವಾಕುಸುಮ ಎಂಬಂತಹ ಬಿರುದುಗಳನ್ನು ನೀಡಿ ಸನ್ಮಾನ ಗೌರವಗಳನ್ನು ಸಲ್ಲಿಸಿದ್ದೇವೆ. ಗುಡಿಬಂಡೆಯಲ್ಲಿ ಇದನ್ನು ಈ ವರ್ಷ ಆಚರಣೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನೆಂದರೆ, ಇದು ಚಿಂತಲಪಲ್ಲಿ ಕೃಷ್ಣಮೂರ್ತಿಯವರ ಹುಟ್ಟೂರು. ಇದೇ ಕ್ಷೇತ್ರದಲ್ಲಿ ನಮ್ಮ ಅಕಾಡೆಮಿಯ ಸಂಸ್ಥಾಪಕರಾದಂತಹ ವಿದ್ವಾನ್ ಶ್ರೀ ಚಿಂತಲಪಲ್ಲಿ ಸುಬ್ಬಗಂಗಾರವರು, ಚಿಂತಲಪಲ್ಲಿ ಕೃಷ್ಣಮೂರ್ತಿಯವರ ಮಗ, ಇವರು ಸಂಗೀತವನ್ನು ಹಳ್ಳಿಯ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅಂತ ಸದುದ್ದೇಶದಿಂದ ತಮ್ಮದಂಥ ಸ್ವಂತ ನಿವೇಶನವನ್ನು ಖರೀದಿ ಮಾಡಿ ಅಲ್ಲಿ ಒಂದು ಸಂಗೀತ ಶಾಲೆ ನಿರ್ಮಿಸಿ ಇಲ್ಲಿ ಸುಮಾರು 30ರಿಂದ 40 ಸಂಗೀತಾಸಕ್ತ ಹಳ್ಳಿಯ ಮಕ್ಕಳು ಬಂದು ಕಲಿತಿದ್ದಾರೆ. ಅವರುಗಳಿಗೂ ಸಹ ನಾವು ಇಂದು ವೇದಿಕೆಯನ್ನು ಕಲ್ಪಿಸಿ ಅವರಿಂದಲೂ ಸಹ ನಾವು ಸಂಗೀತ ಗಾಯನವನ್ನು ಹಾಡಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾದೋಪಾಸನಾಚಾರ್ಯ ಬಿರುದನ್ನು ಸ್ವೀಕರಿಸಿದವರು ವಿದ್ವಾನ್ ಶ್ರೀ ಚಿಂತಲಪಲ್ಲಿ ಕೃಷ್ಣಮೂರ್ತಿ ಸ್ಮಾರಕ ಪ್ರಶಸ್ತಿ ನಾಡಿನ ಖ್ಯಾತ ಪಿಟೀಲು ವಾದಕ ಶ್ರೀ ಜೆ ಕೆ ಶ್ರೀಧರ್ರವರು, ಮುಳುಕುಂಟೆ ಶ್ರೀ ನರಸಿಂಹಶಾಸ್ತ್ರಿ ಸ್ಮಾರಕ ಪ್ರಶಸ್ತಿಯಾದಂತಹ ವೇದೋಪಾಸನಾಚಾರ್ಯ ಬಿರುದನ್ನು ಸ್ವೀಕರಿಸಿದವರು ಬೆಂಗಳೂರಿನ ಗೊಂದಾಳ್ ಶ್ರೀ ಅನಂತಮೂರ್ತಿರವರು, ಹಾಗೆಯೇ ವಿದ್ವಾನ್ ಶ್ರೀ ಚಿಂತಲಪಲ್ಲಿ ಸುಬ್ಬಗಂಗಾ ಸ್ಮಾರಕ ಪ್ರಶಸ್ತಿಯನ್ನು ಘಟಂ ವಾದಕರಾದಂಥ ವಿದ್ವಾನ್ ಕೃಷ್ಣಪ್ರಸಾದ್ರವರಿಗೆ ಕಲಾಕೌಸ್ತುಭ ಎಂಬ ಬಿರುದಿನೊಂದಿಗೆ ಸನ್ಮಾನಿಸಿದ್ದೇವೆ. ಇನ್ನೂ ಸಮಯದಲ್ಲಿ ಸಾಧಕರಾದ ಜೆ ಕೆ ಶ್ರೀಧರ್, ಗೊಂದಾಳ್ ಅನಂತಮೂರ್ತಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಇನ್ನು ಏಪ್ರಿಲ್ 1ರಂದು ಸಿದ್ಧಗಂಗಾ ಶ್ರೀಗಳ 115ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ಬಿಜೆಪಿ ಪಕ್ಷದ ವತಿಯಿಂದ ಭಕ್ತರನ್ನ ಕರೆದೊಯ್ಯಲು ವಾಹನದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಎಂಎಂ ಜಗದೀಶ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೇಂದ್ರ ಗೃಹ ಮಂತ್ರಿ ಹಾಗೂ ಮಾಜಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾದ ಅಮಿತ್ ಶಾ ಅವರು ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠಕ್ಕೆ ಅವರ ಜಯಂತ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಪಕ್ಷ ವತಿಯಿಂದ 1,000 ಕಾರ್ಯಕರ್ತರನ್ನ ಕರೆದೊಯ್ಯುವಲ್ಲಿ ಪಕ್ಷ ತೀರ್ಮಾನ ಕೈಗೊಂಡಿದ್ದೇವೆ ಎಂದರು. ಅಮಿತ್ ಶಾ ಅವರು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥವರು ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಶಿವಕುಮಾರ ಸ್ವಾಮಿ ಶ್ರೀಗಳವರ ಜನ್ಮದಿನೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ತಾಲೂಕಿನಲ್ಲೂ ಕೂಡ ಕಾರ್ಯಕರ್ತರು ಮತ್ತು ಭಕ್ತರು ಕಾರ್ಯಕ್ರಮಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ತಾಲೂಕಿನ ಮಾಡೋರಿದ್ದೀವಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಭಕ್ತರು ಮತ್ತು ಕಾರ್ಯಕರ್ತರು ಕೂಡ ವಾಹನ ಸೌಲಭ್ಯ ಕೂಡ ಇರುತ್ತೆ, ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ತಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸಿಕೊಂಡು ಕಾರ್ಯಕ್ರಮ ಭಾಗಿಯಾಗಬೇಕು ಅಂತ ಹೇಳಿ ನಾನು ಚಿಕ್ಕಾಯಿತನ್ನು ಅತಿ ಕೊಟ್ಟಪಟ್ಟು ಪರವಾಗಿ ವಿನಂತಿಯನ್ನು ಮಾಡ್ತಾಯಿದ್ದೆ. ನಾವು ಜನತೆ ನಾನು ಜನತೆ ಮತ್ತು ಕಾರ್ಯಕರ್ತರು ಇನ್ನು ಮಾಜಿ ಶಾಸಕ ಹಾಗೂ ಜೈವಿಕ ಇಂಧನ ನಿಗಮ ಮಂಡಳಿಯ ಅಧ್ಯಕ್ಷ ಕೆಎಸ್ ಕಿರಣ್ ಕುಮಾರ್ ಮಾತನಾಡುತ್ತಾ, ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಜನ್ಮ ದಿನೋತ್ಸವಕ್ಕೆ ಆಗಮಿಸುತ್ತಿರುವ ಕೇಂದ್ರದ ಗೃಹ ಸಚಿವರು ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರಾದ ಅಮಿತ್ ಶಾ ಅವರು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಿಂದ ಭಕ್ತರಿಗೆ ಹಾಗೂ ಕಾರ್ಯಕರ್ತರಿಗೆ ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಒಂದು ಸಮಾರಂಭಕ್ಕೆ ಆಗಮಿಸುತ್ತಾ ಇರತಕ್ಕಂಥ ಕೇಂದ್ರದ ಗೃಹ ಸಚಿವರು, ನಮ್ಮ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರಾಗಿರುವ ಅಮಿತ್ ಶಾ ಅವರು ಅವತ್ತು 10:00 ತುಮಕೂರಿಗೆ ಆಗಮಿಸ್ತಾರೆ. 10:00 ಆಗಮಿಸಿದ ನಂತರ ಅವರು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ನಂತರ ಅದೇ ದಿವಸ ಬೆಂಗಳೂರಿಗೆ ಹೋಗಿ ಸಂಜೆ 5 ಗಂಟೆಗೆ ಡೆಲ್ಲಿಗೆ ವಾಪಸ್ ಹೋಗ್ತಾ ಇದ್ರು. ಇದು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬರ್ತಾ ಇದ್ರು, ಪಕ್ಷದ ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ಬೇರೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಿಲ್ಲ. ಅವರ ಸ್ಟೇಡಿಯಮ್ನಲ್ಲಿ ಇಳಿದ ತಕ್ಷಣ ಅವ್ರನ್ನ ರಿಸೀವ್ ಮಾಡಿಕೊಂಡು ಹೋಗ್ತಕ್ಕಂಥ ದಾರಿಯಲ್ಲಿ ನಾವು ಕಾರ್ಯಕರ್ತರು ಅವರಿಗೆ ಶುಭಾಶಯ ಕೋರೋದಷ್ಟೇ ಬಿಟ್ಟರೆ ಬೇರೆ ರೀತಿಯಾಗಿ ಕಾರ್ಯಕರ್ತರ ಜೊತೆ ಅವರ ಯಾವುದೇ ಇಂಟ್ರಾಕ್ಷನ್ ಆಗಲಿ ಮಾತುಕತೆ ಆಗಲಿ ಇರೋದಿಲ್ಲ. ಹಾಗಾಗಿ ಕಾರ್ಯಕರ್ತರಾಗಲಿ ನಾಯಕರಾಗಲಿ ಅವ್ರ ಯಾವುದೇ ಒಂದು ಬೇಡಿಕೆಗಳನ್ನ ಕೇಳೋದಕ್ಕೆ ಈ ಸಮಯ ಅಲ್ಲ. ಅದನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಅದಕ್ಕೆ ನಮ್ಮ ರಾಷ್ಟ್ರ ನಾಯಕರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀಗಳವರ ಭಕ್ತರಿಗಾಗಿ ನಮ್ಮ ಕ್ಷೇತ್ರದಿಂದ 1,000 ಜನರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಏಪ್ರಿಲ್ 1 ರಂದು ಬೆಳಗ್ಗೆ 9 ಗಂಟೆಗೆ ತುಮಕೂರಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ಬೆಳಗ್ಗೆ 7 ಗಂಟೆಗೆ ತಾಲೂಕಿನಿಂದ ಭಕ್ತರು ಹಾಗೂ ಕಾರ್ಯಕರ್ತರಿಗೆ ಅನುಕೂಲವಾಗಲೆಂದು ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ತಿಳಿಸಿದ ಅವರು, ತಾಲೂಕಿನ ಹೇಮಾವತಿ ನಾಲಾ ಕಾಮಗಾರಿಯ ಮತ್ತೊಂದು ಭಾಗಕ್ಕೆ 98 ಕೋಟಿ ಟೆಂಡರ್ ಅಂತವೆಲ್ಲ ಮುಗಿದಿದ್ದು ಮುಂದಿನ ದಿನಗಳಲ್ಲಿ ಯೋಜನೆಯ ಮೂಲಕ ದಬ್ಬೆಘಾಟ್ ನವಿಲೆ ಚಿಕ್ಕನಾಯಕನಹಳ್ಳಿ ಕಂದಿಕೆರೆ ಭಾಗದ ಕೆರೆಗಳಿಗೆ ಹೇಮಾವತಿ ನೀರು ಹರಿಯುತ್ತದೆ ಎಂದರು. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಜೊತೆ ಇರ್ತಾರೆ, ಅವರಿಗೆ ನಾವಾಗಲೇ ನಾಗೇಶ್ವರ ಹತ್ರನೂ ಕೂಡ ಮಾತಾಡಿದ್ದೇವೆ. ನಮ್ಮ ತಾಲೂಕಿಗೆ ಬೇಕಾದ ಡಿಪ್ಲೊಮಾ ಕಾಲೇಜ್ ಬಗ್ಗೆ ಅದ್ರ ಬಗ್ಗೆ ಅಂತ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರಕ್ಕೆ ಬರೋಲ್ಲ. ನಾಗೇಶ್ವರ ಮಾತಾಡಿದ್ದೀವಿ, ಅವರು ಪೂರ್ವ ಸ್ಪಂದಿಸಿದ್ದಾರೆ. ಆ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅಮಿತ್ ಶಾ ಅವರು ಅಲ್ಲಿ ಹೋಗ್ತಕ್ಕಂಥ ಮಾರ್ಗಮಧ್ಯದಲ್ಲಿ ನಾವು ಶುಭಾಶಯ ಹೇಳೋದಷ್ಟೇ ಬಿಟ್ಟರೆ ಕಾರ್ಯಕರ್ತರಿಗೂ ಅವ್ರಿಗೆ ಯಾವುದೇ ವಿಧವಾದ ಭಾಷಣ ಅಥವಾ ಯಾವುದೇ ಕಾರ್ಯಕ್ರಮ ಇರೋಲ್ಲ. ಹಾಗಾಗಿ ಆ ಕಾರ್ಯಕ್ರಮ ಅವರು 10 ಗಂಟೆಗೆ ಎಲ್ಪೇಟೆ ಅಂತ ಬಂದವರು 10 ವರೆಗೆ ಹೋಗೋ ಮಾರ್ಗಮಧ್ಯದಲ್ಲಿ ಇರಬೇಕು ಅಂದರೆ 9 ಗಂಟೆಗೆ ನಮ್ಮ ಕಾರ್ಯಕರ್ತರು ಐತಿಹಾಸಿಕ ಹಾಜರಿರಬೇಕು. ಹಾಗಾಗಿ ಅವರು 9 ಗಂಟೆ ಸುಮಾರಿಗಳಲ್ಲಿ ತಲುಪೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತು ಭಕ್ತಗಳನ್ನ ನಾವೇ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಅಂತ ಹೇಳಿದ್ರೆ ನಾವೇ ಜನ ಸೇರಿಸೋದು ಕಾರ್ಯಕರ್ತರು ಸೇರಿಸೋದು ಬೇಕಾಗಿಲ್ಲ. 100,000 ಜನ ಅವರೇ ಬಂದಿರ್ತಾರೆ. ಆದರೂ ಕೂಡ ನಾವು ಪಕ್ಷದ ಒಂದು ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂದಾಗ ಮಾಡೋದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಇದು ವಿಶೇಷವಾದ ಪ್ರಯತ್ನ ಏನಲ್ಲ, ಭಕ್ತರು ಆ ಕಾರ್ಯಕ್ರಮ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಂಚಾಕ್ಷರಿ, ಯುವ ಮೋರ್ಚಾ ಅಧ್ಯಕ್ಷ ಮನು, ಬಿಜೆಪಿ ರಾಜಣ್ಣ, ಮುಖಂಡರಾದ ಶ್ರೀನಿವಾಸ ಮೂರ್ತಿ, ಸಿದ್ದರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಸರಳವಾಗಿ ಬದುಕುತ್ತಿದ್ದ ಕೈವಾರ ತಾತಯ್ಯನವರು ಅತ್ಯಂತ ಉನ್ನತ ಆನಂದದ ಸ್ಥಿತಿಯಲ್ಲಿ ಬದುಕುತ್ತಿದ್ದರು. ಅದು ನಮ್ಮೆಲ್ಲರ ಜೀವನದ ಆದರ್ಶ, ಮನುಕುಲದ ಆದರ್ಶ ಎಂದು ಬಲಿಜ ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷರಾದ ಮರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿಯವರು ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ನಗರದ ತಾಲೂಕು ಕಚೇರಿ ಹಾಗೂ ನಗರಸಭೆ ಸಭಾಂಗಣದಲ್ಲಿ ಬಲಿಜ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸದ್ಗುರು ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶ್ರೀ ಕೈವಾರ ತಾತಯ್ಯನವರು ಸರಳವಾಗಿ ಬದುಕುತ್ತಿದ್ದರು, ಸರಳ ಜೀವನದಿಂದ ಬದುಕುತ್ತಿದ್ದರು. ಯುವಕರಾಗಿದ್ದಾಗ ಬಳೆಯನ್ನು ಮಾರಿ ಬದುಕುತ್ತಿದ್ದರು, ಮಹಿಳೆಯರಿಗೆ ಬಳೆ ತೊಡಿಸುವಾಗ ಜಗನ್ಮಾತೆಗೆ ಬಳೆ ತೊಡಿಸುತ್ತಿದ್ದೇನೆಂದು ಪೂಜ್ಯ ಭಾವನೆಯಿಂದ ಮಾಡುತ್ತಿದ್ದರು ಎಂದರು. ನಾರಾಯಣ ತಾತಯ್ಯನವರ ಶುಭಾಶಯಗಳು. ಈ ಒಂದು ದಿನ ಕರ್ನಾಟಕ ಸರ್ಕಾರ ಮೊದಲನೇ ಬಾರಿಗೆ ಈ ವರ್ಷದಿಂದ ತಾತಯ್ಯನವರ ದಿನಾಚರಣೆಯನ್ನು ರಾಜ್ಯವ್ಯಾಪಿ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೂ ಸಹ ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಪವಿತ್ರ ವಿಶೇಷವೇನೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಕೈವಾರ ತಾತಯ್ಯನವರು ಇಲ್ಲೇ ಉದ್ಭವವಾಗಿ ಅವರು ಜೀವ ಸಮಾಧಿಯಾಗಿ ಸುಮಾರು 128 ವರ್ಷಗಳು 110 ವರ್ಷ ಅವರು ಜೀವಂತವಾಗಿ ಬದುಕಿ ಈ ಸಮಾಜವನ್ನು ಸಮಾಜದಲ್ಲಿದ್ದಂತಹ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಅತ್ಯಂತ ಭಾವನಾತ್ಮಕವಾಗಿ ಭಕ್ತಿಪೂರ್ವಕವಾಗಿ ಸಮಾಜ ಸುಧಾರಣೆಯನ್ನು ಮಾಡಿದ ಮಹಾ ವ್ಯಕ್ತಿ. ಅವರ ಒಂದು ಕೃಪಾ ಕಟಾಕ್ಷ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಜನತೆಗೂ ಇಲ್ಲಿ ಅಂತ ಹೇಳಿದಾಗ ನಾವು ಈ ಸಂದರ್ಭದಲ್ಲಿ ಯೋಗಿ ತಾತಯ್ಯನವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ಸಮರ್ಪಿಸಿ ಈ ಒಂದು ದಿನಾಚರಣೆ ಪ್ರಾರಂಭವಾಗಿ ಮೊದಲನೇ ದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ತಾತಯ್ಯನವರ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ಬಲಿಜ ಸೇವಾ ಟ್ರಸ್ಟ್ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ ಮತ್ತಿತರರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಅಕ್ಕ ತಂಗಿ ಇಬ್ಬರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕಂದವಾರ ಕೆರೆಯಲ್ಲಿ ನಡೆದಿದೆ.
ಅಗಲಗುರ್ಕಿ ಗ್ರಾಮದ ಮುನಿಸ್ವಾಮಿ ಹಾಗೂ ಲಕ್ಷ್ಮಿ ದಂಪತಿಗಳ ಪುತ್ರಿರಾದ 16 ವರ್ಷದ ಅಶ್ವಿನಿ ಹಾಗೂ 14 ವರ್ಷದ ನಿಶ್ಚಿತ ಮೃತರು. ಅಂದಹಾಗೆ ಕಂದವಾರ ಕೆರೆಯಲ್ಲಿ ಬಾಲಕಿಯ ಮೃತದೇಹ ತೇಲಾಡುತ್ತಿದ್ದನ್ನ ಸ್ಥಳೀಯರು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ತದನಂತರ ಸಂಜೆ ವೇಳೆಗೆ ಮತ್ತೊಂದು ಮೃತದೇಹ ಅದೇ ಜಾಗದಲ್ಲಿ ತೇಲಿ ಬಂದಿದೆ. ಎರಡು ಮೃತದೇಹಗಳನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ಸಹಾಯದಿಂದ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಅಸಲಿಗೆ ಆಟೋ ಚಾಲಕ ಮುನಿಸ್ವಾಮಿ ಹಾಗೂ ಲಕ್ಷ್ಮಿ ದಂಪತಿಗಳ ಹಿರಿಯ ಪುತ್ರಿ ಅಶ್ವಿನಿ ತಮ್ಮದೇ ಗ್ರಾಮದ ಎದುರು ಮನೆಯ 18 ವರ್ಷದ ರಕ್ಷಿತ್ ಎಂಬಾತನ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ಲಂತೆ. ಈ ವಿಷಯ ತಿಳಿದ ಪೋಷಕರು ಕಳೆದ 6 ತಿಂಗಳ ಹಿಂದೆ ಬೈದು ಬುದ್ಧಿವಾದ ಹೇಳಿದ್ರಂತೆ. ಆದ್ರೆ ಯುವಕನ ಪ್ರೀತಿ ಮಾಡೋದು ಬಿಡದ ಅಶ್ವಿನಿ ಕದ್ದು ಮುಚ್ಚಿ ಯುವಕನ ಜೊತೆ ಪ್ರೀತಿ ಪ್ರೇಮ ಮುಂದುವರಿಸಿದ್ಲಂತೆ. ಹೌದು, 8 ಗಂಟೆ ಆಯ್ತು, 7 ಗಂಟೆ ಆಗಿತ್ತು, ತಕ್ಷಣ 7 ಗಂಟೆ ಆಯ್ತು, ಎದ್ದೇಳ್ರಿ ಅಂದ್ರು. ಎದ್ದುಬಿಟ್ಟು ನಮ್ಮ ಅನ್ನ ಸಾರು ಮಾಡಿಬಿಟ್ಟು ನನ್ನ ಬಾಕ್ಸು ಚಿಕ್ಕ ಹುಡುಗಿನ ಹಾಕೊಟ್ಲು. ನನ್ನ ಪಾಳಕ್ಕೆ ನಾನು ಕೆಲಸಕ್ಕೆ ಹೊರಟೋದೆ. ಅವ್ರು ನಾನೇನು ಮಾತಾಡಿಲ್ಲ, ಅವರು ನಾನೇನು ಮಾತಾಡಿಲ್ಲ, ನನ್ನ ಪಾಳಕ್ಕೆ ಕೆಲಸಕ್ಕೆ ಹೋದೆ. ಸಾಯಂಕಾಲ ಮನೆ ಬರೋಬಿಟ್ಟಿಗೆ ಬೀಗ ಹಾಕಿತ್ತು ಮನೆ, ಅಷ್ಟೇ ಗೊತ್ತಿರೋದು. ಎಲ್ಲೋಗಿದ್ದಾರೆ ಏನಂತ ಗೊತ್ತಿರಲಿಲ್ಲ. ಆಮೇಲೆ ಹಂಗೆ ಯೋಚನೆ ಮಾಡ್ಕೊಂಡಿದ್ದು ಟ್ಯೂಷನ್ ಕರ್ಕೊಂಡು ಹೋಗ್ತಾಯಿದ್ರು, 7:30-8 ಗಂಟೆ ಬರ್ತಾಯಿದ್ರು. ಎಲ್ಲ ಟ್ಯೂಷನ್ಗೆ ಹೋಗೋರು ಅಂತ ಸುಮ್ಮನೆ ಆಗೋಗಿದ್ದೆ. ಆಮೇಲೆ ಪಕ್ಕದ ಹುಡುಗಿಯವನು ಅಕ್ಕ ಏನೋ ಬಟ್ಟೆ ತೆಗಿಬೇಕು ಅಂತ ಇದ್ರು, ಅಲ್ಲಿಗೇನು ಹೋಗೋರೇನೋ ಅಂತ. ಆಮೇಲೆ ಅವ್ರಿಗೆ ಫೋನ್ ಮಾಡಿಕೊಟ್ರು, ಫೋನ್ ಮಾಡಿಕೊಟ್ರೆ ಏನು ಹೇಳಿಲ್ಲ, ಬರ್ತಾಯಿದ್ದೀನಿ ಇರು ಅಂದರು ಅವರಪ್ಪ, ಅಷ್ಟೇ ಹೇಳಿದ್ರು. ಮನೆ ಹತ್ರ ಎಲ್ಲ ಹೊಡೆದು ಫ್ರೆಂಡ್ಗಳೆಲ್ಲಕ್ಕ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರಿ, ಬಂದಿಲ್ಲ ಬಂದಿಲ್ಲ ಅಂದರು. ಅಲ್ಲಿಗೆ ಅದು ಯಾರು ಫೋನ್ ಮಾಡಿದ್ರು, ಹಿಂಗಾಗೈತೆ ಹಿಂಗೆ ಬಂದ್ರಿ ಅಂತ. ಏನಾಗೈತೆ ಅಂತ ಫೋನ್ ಮಾಡಿದ್ರು. ಹಿಂಗೆ ಕೆರೆ ಹುಡುಗಿ ತಗೋರು ಮಗು, ಇಬ್ಬರಿಲ್ಲ ಅಂದ್ರಲ್ಲ, ಒಂದು ಚಿಕ್ಕ ಆಯ್ತಾ ಒಂದಿಲ್ಲ ಅಂದರು. ಹುಡುಗಿ ಚಿಕ್ಕಿರೋದು, ದೊಡ್ಡ ಚಿಕ್ಕ ಹುಡುಗಿ ಕಾಣಿಸ್ತಾ ಇಲ್ಲ, ಫೋನು ಇಲ್ಲ ಅವ್ರ ಹತ್ರ, ನನ್ನ ಹತ್ರನೂ ಇಲ್ಲ, ಒಂದಿರೋದು ಒಂದೇ ಫೋನ್. ರಾತ್ರಿ 11:00-12:00 ಹುಡುಕಿದ್ರಿ. ಚಿಕ್ಕಬಳ್ಳಾಪುರ ಇವರೆಲ್ಲ 3-4 ಸರಿ ಬಂದರು ಆಟೋ ಎತ್ಕೊಂಡು. ಆದರೆ ಅದೇನಾಯ್ತೋ ಏನೋ, ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ದ ಅಕ್ಕ ತಂಗಿ ಇಬ್ಬರು ಅಪರಿಚಿತರ ಮೊಬೈಲ್ ಪಡೆದು ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಆಟೋ ಚಾಲಕನಾಗಿರೋ ಅಪ್ಪ ಮುನಿಸ್ವಾಮಿಗೆ ಕರೆ ಮಾಡಿ ಅಪ್ಪ ನಮ್ಮನ್ನು ಹುಡುಕಬೇಡಿ, ನಾವು ನಿಮಗೆ ಸಿಗಲ್ಲ ಅಂತ ಹೇಳಿದ್ರಂತೆ. ಕೂಡಲೇ ತಂದೆ ಕರೆ ಮಾಡಿದ ಜಾಗಕ್ಕೆ ಹೋಗಿ ಹುಡುಕುವಷ್ಟರಲ್ಲಿ ಅಲ್ಲಿ ಇಬ್ಬರು ಮಕ್ಕಳು ಇರಲಿಲ್ವಂತೆ. ರಾತ್ರಿಯೆಲ್ಲ ಹುಡುಕಾಡಿದ್ರೂ ಮಕ್ಕಳು ಸಿಗಲಿಲ್ಲ. ನಿನ್ನೆ ಮಧ್ಯಾಹ್ನ ಕಂದವಾರ ಕೆರೆಯಲ್ಲಿ ಹಿರಿಯ ಮಗಳು ಮೃತದೇಹ ತೇಲಿ ಬಂದಿದ್ದು ತದನಂತರ ಕಿರಿಯ ಮಗಳ ಮೃತದೇಹ ತೇಲಿ ಬಂದಿದೆ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದು ಅಪ್ಪ ಅಮ್ಮ ಬುದ್ಧಿವಾದ ಹೇಳಿ ದಂಡಿಸಿದ್ದಕ್ಕೆ ತಾನು ಸತ್ತು ತನ್ನ ಜೊತೆಗೆ ತನ್ನ ತಂಗಿಯನ್ನ ಸಹ ಸಾವಿನ ಮನೆಗೆ ಕರೆದೊಯ್ದಿದ್ದಾಳೆ. ಸದ್ಯ ಯುವತಿ ಪ್ರೀತಿಸುತ್ತಿದ್ದ ಯುವಕ ರಕ್ಷಿತ್ ಎಂಬಾತನನ್ನು ಚಿಕ್ಕಬಳ್ಳಾಪುರ ನಗರದ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಿಸ್ಟ್ರಿಕ್ಷನ್ದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೇನೆ. ಅಲ್ಲಿ ಅವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.